ಚಿಕ್ಕೋಡಿಯಲ್ಲಿ ಗುರುವಾರ ಸಂಜೆ ಆಯೋಜಿಸಲಾಗಿದ್ದ ಬಿಜೆಪಿ ಬೃಹತ್ ಸಮಾವೇಶ ಸಾರ್ವಜನಿಕ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಚಿಕ್ಕೋಡಿ, ಬೆಳಗಾವಿ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಚುನಾವಣೆ ಪ್ರಚಾರ ಸಭೆ ಗುರುವಾರ ಬೃಹತ್ ಪ್ರಮಾಣದ ಜನಸಾಗರಕ್ಕೆ ಸಾಕ್ಷಿಯಾಯಿತು. ಚಿಕ್ಕೋಡಿ ಪಟ್ಟಣದ ಬಿಕೆ ಕಾಲೇಜು ಎದುರಿನ ಪ್ರದೇಶ ಜನರಿಂದ ತುಂಬಿ ತುಳುಕಿತು. ಚಿಕ್ಕೋಡಿ ಪಟ್ಟಣದ ಬಿಕೆ ಕಾಲೇಜು ಎದುರಿನ ಪ್ರದೇಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪ್ರಚಾರಕ್ಕಾಗಿ ಮಧ್ಯಾಹ್ನ 4:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೈದಾನದಿಂದ ಸಮಾವೇಶದ ವೇದಿಕೆಯವರೆಗೆ ರಸ್ತೆ ಮೂಲಕ ಆಗಮಿಸಿದ್ದ ಕಾರಣ ಪ್ರಮುಖ ರಸ್ತೆ ಮಾರ್ಗವನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ತುರ್ತು ವೈದ್ಯಕೀಯ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಹೋಗುವವರಿಗೆ ಪರ್ಯಾಯ ಮಾರ್ಗಗಳನ್ನು ಪೊಲೀಸರು ವ್ಯವಸ್ಥೆ ಮಾಡಿದರು. ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದಲೇ ಸಮಾವೇಶದ ಸ್ಥಳಕ್ಕೆ ಜಿಲ್ಲೆಯ ಬೆಳಗಾವಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವಿಧ ಹಳ್ಳಿಯ ಪಟ್ಟಣದಿಂದ ಲಕ್ಷಾಂತರ ಮಂದಿ ಆಗಮಿಸಿದ್ದರು. ಸಂಜೆ 4:50ಕ್ಕೆ ಮೋದಿ ಆಗಮನವಾಗುತ್ತಿದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಮಾವೇಶ ಪ್ರದೇಶ ಪ್ರವೇಶಿಸಿದರು. ನಾಡಿನ ಚಿಕ್ಕೋಡಿ ಜನತೆಗೆ ನನ್ನ ನಮಸ್ಕಾರಗಳು ಎಂದು ಕನ್ನಡದಲ್ಲಿ ಮಾತನಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಆರಂಭಿಸಿದರು. ನಿಮ್ಮೆಲ್ಲರನ್ನು ಪ್ರೀತಿಸುವುದೇ ನನ್ನ ಪೂಜೆಯಾಗಿದೆ. ಪ್ರತಿಯೊಬ್ಬರು ಈ ದೇಶದ ಚೌಕಿದಾರರೇ. ಮೊದಲು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಮತಯಾಚನೆಗಾಗಿ ನಿಮ್ಮ ಬಳಿಗೆ ಆಗಮಿಸಿದ್ದೆ, ಆದರೆ ಈಗ ನನಗೆ ಮತ ಕೇಳಲು ಈ ಮೈದಾನಕ್ಕೆ ಮತ್ತೊಮ್ಮೆ ಆಗಮಿಸಿದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಕಮಲದ ಗುರುತಿಗೆ ಮತ ಹಾಕಿದರೆ ಅದು ನನ್ನ ಖಾತೆಗೆ ಸೇರುತ್ತದೆ. ಸುಭದ್ರ ಸರ್ಕಾರಕ್ಕೆ ಬಿಜೆಪಿ ಬೆಂಬಲಿಸಿರಿ ಎಂದು ಮೋದಿ ಹೇಳಿದರು. उनकी पसीने की कमाई पर टैक्स की राहत होगी या ऊपर 3 गुना 4 गुना ज्यादा टैक्स लगेगा. देश के सामान्य मानवी उसका वोट ये तय करेगा कि महंगाई पर लगाम लगे रहेगी या फिर 2014 से पहले की तरह वो कंट्रोल से बाहर हो जाएगी. आपका वोट ये तय करेगा. भारत माता की जय करने वालों को सम्मान मिलेगा या फिर टुकड़े टुकड़े गैंग आपके बीच आकर भारत की बर्बादी के नारे लगाएंगे. आपका वोट तय करेगा कि राष्ट्रवाद रहेगा या फिर वंशवाद, भ्रष्टाचार और आतंकवाद. कांग्रेस और उसके महामिलावटी साथी हमारी परंपराओं को, हमारी संस्कृति को बदनाम करने का एक भी मौका नहीं छोड़ते. यहां जो कांग्रेस के अध्यक्ष हैं, जो नामदार के राग दरबारी है, उनका बयान आपने सुना है, उनका बयान सुना है. वो कहते हैं कि हमारी आस्था, हमारा मत अफीम की तरह है. ये कैसी भाषा है साथियों. कांग्रेस जेडीएस के नेताओं को सिर्फ एक वोट बैंक दिखता है. उनको जनहित और राष्ट्रहित से कोई मतलब नहीं. कांग्रेस और जेडीएस की जोड़ी ऐसी है जिसमें जगह जगह झगड़े हैं, हर बात पर मतभेद है, लेकिन 4 मामलों पर उनमें बड़ी जबरदस्त सहमति है. बड़ा सा मेल है और वो 4 बातें हैं. पहला, राष्ट्रवाद को जी भर करके गालियां देना. दूसरा, वंशवाद को पक्का समर्थन करना. तीसरा, भ्रष्टाचारी शिष्टाचार, यही उनकी परंपरा. और चौथा, सुबह शाम एक ही काम, मोदी को गाली दो, मोदी को गाली दो, मोदी को गाली. इसमें लोगों में जरा भी विवाद नहीं है, इसमें बराबर है.
ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ಕಳೆದ 60 ವರ್ಷಗಳಲ್ಲಿ ಅಧಿಕಾರ ನಡೆಸಿದ ಕಾಂಗ್ರೆಸ್ ಸರ್ಕಾರ ದೇಶವನ್ನು ಲೂಟಿ ಮಾಡಿದೆ ಎಂದು ಆರೋಪಿಸಿದರು. ದೇಶದ ಹಿತಕ್ಕಾಗಿಯಾದರೂ ಮತ್ತೊಮ್ಮೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ. ಅದಕ್ಕಾಗಿ ಕತ್ತಿ ಸಹೋದರರು ಸಹ ಟೊಂಕ ಕಟ್ಟಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲಿದ್ದೇವೆ ಎಂದರು. ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಡ್ಗಿಮಠ್ ಮಾತನಾಡಿ, ಚಿಕ್ಕೋಡಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಬೆಳಗಾವಿ ಅಭ್ಯರ್ಥಿ ಸುರೇಶ್ ಅಂಗಡಿಯವರಿಗೆ ತಮ್ಮ ಹಕ್ಕಿನ ಮತವನ್ನು ಚಲಾಯಿಸಬೇಕು ಎಂದರು. ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಮಣಿಗೆ ಹಾಕುವುದರ ಮೂಲಕ ಮುಂಬೈ ಕರ್ನಾಟಕದ ಮೂರು ಕ್ಷೇತ್ರಗಳನ್ನು ಗೆಲ್ಲುವುದರ ಮೂಲಕ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಮಲ ಆಗಲಿದೆ. ಬಿಜೆಪಿ 22 ಸ್ಥಾನಗಳಿಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಅಂತಕ್ಕಂಥ ಸಂದೇಶವನ್ನು ಉತ್ತರ ಕರ್ನಾಟಕದ ಹೆಬ್ಬಾಗಿಲ್ಲ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ನೀಡತಕ್ಕಂಥ ಐತಿಹಾಸಿಕ ರಾಲಿ ನಾವೆಲ್ಲರೂ ಸಾಕಾಗಲಿದೆ. ಚಿಕ್ಕೋಡಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, 23ರಂದು ನಡೆಯಲಿರುವ ಚುನಾವಣೆಯಲ್ಲಿ ಮತ ನೀಡುವ ಮೂಲಕ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಚೌಕಿದಾರನಾಗಲು ಅವಕಾಶ ನೀಡಿ ಎಂದರು. ಎಲ್ಲ ಶಾಸಕರು ಮಾಡಿದಂತ ಕೆಲಸಗಳಿರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಮಾಡಿದಂತ ಭಾರತೀಯ ಜನತಾ ಪಕ್ಷದ ಈ ಒಂದು ಕೇಂದ್ರ ಸರ್ಕಾರ 5 ವರ್ಷ ಮಾಡಿದಂತ ಕೆಲಸ ಜನರ ಮತದಾನವನ್ನು ಮುಚ್ಚಿ ಇವತ್ತು ಅದನ್ನು ಮತಗಟ್ಟೆ ಬಂದು ಮತದಾನ ಮಾಡುವ ಮಟ್ಟ ನಾವೆಲ್ಲರೂ ಪ್ರಯತ್ನಿಸಿಕೊಂಡಿರಬೇಕು. ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ರಾಜ್ಯಸಭೆ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ, ಬಿಜೆಪಿ ಅಭ್ಯರ್ಥಿಗಳಾದ ಸುರೇಶ್ ಅಂಗಡಿ, ಅಣ್ಣಾಸಾಹೇಬ್ ಜೊಲ್ಲೆ, ಮಾಜಿ ಸಚಿವ ಲಕ್ಷ್ಮಣ್ ಸವದಿ, ಶಾಸಕರಾದ ಶಶಿಕಲಾ ಜೊಲ್ಲೆ, ಸಂಜಯ್ ಪಾಟೀಲ್, ಶಶಿಕಾಂತ್ ನಾಯಕ್ ಉಪಸ್ಥಿತರಿದ್ದರು.